ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸ್ನೇಹಿತರೆ ಡಿನ್ನರ್ ರೆಸಿಪಿಗೆ ನಾನು ಆರೋಗ್ಯಕರವಾದಂತಹ ಒಂದು ತುಂಬ ರುಚಿ ರುಚಿಯಾಗಿರುವಂತಹ ಸೂಪ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಸೂಪ್ನ ನಾವು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಮಾಡ್ಕೊಂಡು ಸೇವಿಸ್ತೀವಿ ಯಾಕಂದರೆ ಸ್ನೇಹಿತರೆ ಇದು ಲೈಟ್ ಫುಡ್ ಆಗಿರೋದ್ರಿಂದ ಇದನ್ನ ನಾವು ಆ್ಯಸ್ ಎ ಡಿನ್ನರ್ ಆಗಿ ಬಳಸ್ಬೋದು ನೀವು ಎರಡು ಹೊತ್ತು ಚೆನ್ನಾಗಿ ಊಟ ಮಾಡಿದರೆ ಡಿನ್ನರ್ ಥರ ಈ ಸೂಪ್ನ ನೀವು ತೊಗೋಬೇಕು ಒಳ್ಳೆ ಡಯಟ್ ಫಾಲೋ ಮಾಡೋದಕ್ಕೆ ಹಾಗೆ ಆರೋಗ್ಯಕ್ಕೆ ಯಾವುದೇ ಡಿಸೀಸಸ್ ಇರಲಿ ಈ ಸೂಪ್ನ ನೀವು ಸೇವಿಸ್ಬೋದು ಇದನ್ನ ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ ಇಲ್ಲಿ ಇಬ್ಬರಿಗೆ ಸರ್ವ್ ಮಾಡೋದಕ್ಕೋಸ್ಕರ ನಾಲ್ಕು ಕ್ಯಾರೆಟ್ನ ನ ಇದ್ದೀನಿ ಇದನ್ನ ಸ್ಟೀಮಲ್ಲಿ ಹಾಕಿ ಬೇಯಿಸ್ಕೊಂಡಿರೋ ಸ್ನೇಹಿತರೆ ಇದನ್ನ ನಾವು ಮಿಕ್ಸಿಗೆ ಹಾಕಿ ಈ ತರ ಪಲ್ಪ್ ತರ ರೆಡಿ ಮಾಡ್ಕೊಂಡು ಬರಬೇಕು ಈಗ ಸ್ಟವ್ ಮೇಲೆ ಒಂದು ಸ್ಟೀಲ್ ಕಡಾಯನ ಇಟ್ಕೊಂಡು ಇದಕ್ಕೆ ನಾನು ಎಳ್ಳೆಣ್ಣೆನ ಎಣ್ಣೆನ ಹಾಕೊಂಡ್ತಾ ಇದ್ದೀನಿ ಒಂದೆರಡು ಎರಡ್ ಸ್ಪೂನ್ ಅಷ್ಟು ಹಾಕೊಂಡಿದೀನಿ ಸ್ನೇಹಿತರೆ ನಿಮಗೆ ಎಣ್ಣೆ ಇದು ಸೂಪ್ಗೆ ಜಾಸ್ತಿ ಬೇಡ ಸೊ ಈಗ ಅದಕ್ಕೆ ಜೀರಿಗೆ ಮತ್ತು ಸಣ್ಣ ಸಣ್ಣ ಈರುಳ್ಳಿನ ಹೆಚ್ಚಿಟ್ಕೊಂಡು ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಹಾಗೆ ಫ್ರೈ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಪೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಸಣ್ಣ ಸಣ್ಣದಾಗಿ ಹೆಚ್ಚಿ ಚೆನ್ನಾಗಾಗುತ್ತೆ ಅದು ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ ಮಾಮೂಲಿ ಈರುಳ್ಳಿಗಿಂತ ನಾಟಿ ಈರುಳ್ಳಿ ಸೂಪ್ಗೆ ತುಂಬ ಟೇಸ್ಟ್ ಕೊಡುತ್ತೆ ಆಮೇಲೆ ಸ್ಪ್ರಿಂಗ್ ಆನಿಯನ್ ಅಂತ ಹೇಳ್ತೀವಿ ನೋಡಿ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಎಸ್ಪೆಷಲಿ ಸೂಪ್ಗಳಿಗೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಸ್ನೇಹಿತರೆ ಇಲ್ಲಿ ಯಾವುದೇ ರೀತಿಯ ಆಡ್ ಆನ್ ಏನು ಇಲ್ಲ ಅಂದ್ರೆ ಕಾರ್ನ್ ಫ್ಲೋರ್ ಆಗಲಿ ಆತರ ಯಾವ್ದು ನಾನು ಇಲ್ಲಿ ಹಾಕ್ತಾ ಇಲ್ಲ ಈಗ ನಾವು ಪಲ್ಪ್ ನ ರೆಡಿ ಮಾಡ್ಕೊಂಡ್ ಬಂದಿದ್ವಲ್ಲ ಆ ಪಲ್ಪ್ ಇದಕ್ಕೆ ಹಾಕೋಬೇಕು ನೀವು ಸೂಪ್ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಿಮಗೆ ತೆಳು ಬೇಕಂದ್ರೆ ತೆಳು ಮಾಡ್ಕೊಬೋದು ಗಟ್ಟಿ ಬೇಕಂದರೆ ಗಟ್ಟಿಯಾಗೇ ಮಾಡ್ಕೋಬೋದು ನಾವು ಸ್ಟೀಮ್ ಮಾಡಬೇಕಾದ್ರೆ ನೀರನ್ನ ಬಳಸಿರ್ತೀವಲ್ಲ ಆ ನೀರನ್ನ ಇದಕ್ಕೆ ನಾವು ಹಾಕ್ಕೊಂಡು ನಾವು ಕನ್ಸಿಸ್ಟೆನ್ಸಿನ ಸರಿ ಮಾಡ್ಕೋಬೋದು ಸ್ನೇಹಿತರೆ ಆಮೇಲೆ ಇದಕ್ಕೆ ಇನ್ನೂ ಒಂದೆರಡು ಇಂಗ್ರೀಡಿಯೆಂಟ್ಸ್ ಹಾಕೋದಿದೆ ನಾನು ನಿಮಗೆ ಅದನ್ನು ತೋರಿಸ್ತೀನಿ ಈಗ ಸ್ನೇಹಿತರೆ ಈಗ ಒಂದು ಸ್ವಲ್ಪ ಒಂದು ಕುದಿ ಬರ್ತಾ ಇದ್ದಂಗೆ ನಾವು ಕೊತ್ತಂಬರಿನ ನೀವು ಸ್ನೇಹಿತರೆ ಆ ಎಲೆಗಳಿಗಿಂತ ಕೊತ್ತಂಬರಿ ಕಡ್ಡಿ ಇರುತ್ತೆ ನೋಡಿ ಅದನ್ನು ನಾವು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಸೂಪ್ಗಳಿಗೋಸ್ಕರ ಅದನ್ನು ಇಟ್ಕೊಳ್ಳಿ ಈಗ ನಾನು ಸ್ವಲ್ಪ ಉಪ್ಪು ಹಾಕೊಂಡು ಕೊತ್ತಂಬರಿನ ಹಾಕ್ಕೊಂತ ಇದ್ದೀನಿ ಈಗ ಇದನ್ನು ಹಾಕ್ಕೊಂಡು ಸ್ವಲ್ಪ ಕುದೀತಾ ಇದ್ದಂಗೆನೆ ನಾವು ಇದಕ್ಕೆ ನಾವು ಜೀರಿಗೆ ಪುಡಿ ನಾನು ಮತ್ತೆ ಒಂದು ಒಂದೂವರೆ ಸ್ಪೂನಷ್ಟು ಜೀರಿಗೆ ಪುಡಿನ ಹಾಕ್ಕೊತಾ ಇದ್ದೀನಿ ಜೀರಿಗೆ ಪುಡಿ ಹಾಕ್ಕೊಳ್ಳೋದ್ರಿಂದ ಇದು ಜೀರ್ಣಕ್ರಿಯೆಗೆ ತುಂಬಾ ಸುಲಭ ಆಗುತ್ತೆ ಹೊಟ್ಟೆಗೆ ತುಂಬ ಒಳ್ಳೆಯದು ಸ್ನೇಹಿತರೆ ಎರಡು ನಿಮಿಷ ಮೇಲೆ ಕಾಳು ಮೆಣಸಿನ ಪುಡಿನ ಸೇರ್ಸ್ಕೊತಾ ಇದ್ದೀನಿ ಕಾರಕ್ಕೋಸ್ಕರ ತುಂಬ ರುಚಿಯಾಗಿರುತ್ತೆ ಇದು ಕಾಳು ಮೆಣಸು ಪುಡಿ ಕೂಡ ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು ಈಗ ಇದನ್ನು ಒಂದೆರಡು ನಿಮಿಷ ಮತ್ತೆ ನಾನು ಚೆನ್ನಾಗಿ ಕುದಿಸ್ಕೊತೀನಿ ಸ್ನೇಹಿತರೆ ಅಷ್ಟೇ ಇದನ್ನು ಜಾಸ್ತಿ ಕುದಿಸೋಕೆ ಹೋಗಬಾರ್ದು ನಾವು ಏನು ಮಾಡಬೇಕು ಇದನ್ನು ಇನ್ನೂ ಒಂದೆರಡು ನಿಮಿಷ ಕ್ಲೋಸ್ ಮಾಡಿ ಇಡಬೇಕು ಇದನ್ನು ಹಾಗೆಯೇ ನಾವು ಹಾಗೆ ಕ್ಲೋಸ್ ಮಾಡಿ ಇಟ್ಟಾಗ ಅದೊಂದು ಫ್ಲೇವರ್ ಕ್ರಿಯೇಟ್ ಆಗುತ್ತೆ ಸ್ನೇಹಿತರೆ ಕಾಳು ಮೆಣಸಲ್ಲಿ ಹಾಕಿರ್ತೀವಲ್ಲ ಅದು ಆಮೇಲೆ ಬಿಸಿ ಬಿಸಿಯಾಗಿ ಇದನ್ನು ಸರ್ವ್ ಮಾಡಬೇಕು ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಸಿಂಪಲ್ ಆಗಿ ಈಸಿಯಾಗಿ ರೆಸಿಪಿನ ಮಾಡ್ಕೋಬೋದು ಅಂತ ಹೇಳಿ ಆಮೇಲೆ ಸ್ನೇಹಿತರೆ ಇದು ಆರೋಗ್ಯಕರವಾದಂತಹ ಒಂದು ರೆಸಿಪಿ ನೀವು ಡಯೆಟ್ ಅಲ್ಲಿದ್ದರೆ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿದ್ದರೆ ಯಾವುದಾದ್ರೂ ನೀವು ರಿ ಡಿಸೀಸಸ್ನ ರಿವರ್ಸ್ ಮಾಡಬೇಕಂತ ಇದ್ದರೆ ನೀವು ಖಂಡಿತ ಈ ರೀತಿ ಎರಡು ಹೊತ್ತು ಊಟ ಮಾಡಿ ಒಂದೊತ್ತು ಸೂಪ್ನ ಸೇವಿಸಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಿಮಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ